ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಒಂಬತ್ತು ಶುರುವಾಗಿ ಅದಾಗಲೇ ಆರು ವಾರಗಳು ಕಳೆದಿದ್ದು ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ ಎಂದಿನಂತೆ ಈ ವಾರವೂ ಸಹ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆಗಿದ್ದು ಕಿಚ್ಚ ಸುದೀಪ್ ಅವರು ಸೂಪರ್ ಸಂಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಆರನೇ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳುಹಿಸಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಒಂಬತ್ತಕ್ಕೆ ಒಟ್ಟು ಹದಿನೆಂಟು ಸ್ಪರ್ಧಿಗಳು ಆಗಮಿಸಿದ್ದು ಆ ಹದಿನೆಂಟರಲ್ಲಿ ಅದಾಗಲೇ ಆರು ಜನ ಎಲಿಮಿನೇಟ್ ಆಗಿ ಹೊರ ನಡೆದಿದ್ದಾರೆ ಮೊದಲನೇ ವಾರ ಐಶ್ವರ್ಯ ಪಿಸೆ ಎಲಿಮಿನೇಟ್ ಆದರೆ ಎರಡನೇ ವಾರ ನವಾಸ್ ಮೂರನೇ ವಾರ ದರ್ಶ್ ಚಂದ್ರಪ್ಪ ನಾಲ್ಕನೇ ವಾರ ಮಯೂರಿ ಹಾಗೂ ಐದನೇ ವಾರ ನಟಿ ನೇಹಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದರು ಇದೀಗ ಆರನೇ ವಾರ ಮತ್ತೊಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದು ಫಿನಾಲೆ ವಾರಕ್ಕೆ ತಲುಪುವ ತಮ್ಮ ಕನಸನ್ನು ಅರ್ಧಕ್ಕೆ ಕೈಬಿಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಹೌದು ಈ ವಾರ ಸಾನಿಯಾ ಅಯ್ಯರ್ ರೂಪೇಶ್ ಶೆಟ್ಟಿ ರೂಪೇಶ್ ರಾಜಣ್ಣ ಪ್ರಶಾಂತ್ ಸಂಬರ್ಗಿ ಆರ್ಯವರ್ಧನ್ ದಿವ್ಯಾ ಉರುಡಗ ನಾಮಿನೇಟ್ ಆಗಿದ್ದರು ಇನ್ನು ಈ ವಾರ ರೂಪೇಶ್ ರಾಜಣ್ಣ ಹಾಗೂ ಪ್ರಶಾಂತ್ ಸಂಬರ್ಗಿ ಅವರ ನಡುವೆ ಆದ ಮಾತುಕತೆಯಲ್ಲಿ ಕನ್ನಡಪರ ಕೆಲಸ ಮಾಡುವವರ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರು ಕೊಂಚ ಅತಿರಿಕವಾಗಿಯೇ ಮಾತನಾಡಿದ್ದು ಕನ್ನಡಪರ ಹೋರಾಟಗಾರರಿಗೆ ಅದು ಅಸಮಾಧಾನವನ್ನು ಉಂಟು ಮಾಡಿತ್ತು ಬಿಗ್ ಬಾಸ್ ಮನೆಯ ಮುಂದೆ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಪ್ರಶಾಂತ್ ಸಂಬರ್ಗಿ ಅವರನ್ನು ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕೆಂದು ಹೇಳಿದ್ದರು ಇನ್ನು ಅತ್ತ ಬಿಗ್ ಬಾಸ್ ಪ್ರಶಾಂತ್ ಸಂಬರ್ಗಿ ಅವರ ಕೈಯಿಂದ ಕ್ಷಮೆ ಕೂಡ ಕೇಳಿಸಿದ್ದರು ಈ ವಾರ ಪ್ರಶಾಂತ್ ಅವರು ಮನೆಯಿಂದಲೂ ಹೊರ ಹೋಗಬಹುದೆಂದು ಅಂದಾಜಿಸಲಾಗಿತ್ತು ಆದರೆ ಪ್ರಶಾಂತ್ ಹಾಗೂ ರೂಪೇಶ್ ರಜನ್ ಅವರ ಮಾತುಕತೆಗಳು ವಾಹಿನಿಗೆ ಆರ್ ಪಿ ತಂದುಕೊಡುವುದಂತೂ ಸತ್ಯ ಅದೇ ಕಾರಣಕ್ಕೆ ಅವರಿಬ್ಬರೂ ಸಹ ಈ ವಾರದ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಇನ್ನು ಇತ್ತ ಉಳಿದ ಸ್ಪರ್ಧಿಗಳ ಪೈಕಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಹೌದು ಅವರು ಆ ಸ್ಪರ್ಧಿ ಮತ್ತಾರೂ ಅಲ್ಲ ಅದು ಸಾನ್ಯಾ ಅಯ್ಯರ್ ಹೌದು ಬಿಗ್ ಬಾಸ್ ಮನೆಯ ಜೋಡಿ ಹಕ್ಕಿಗಳು ದೂರಾಗಿವೆ ಬಿಗ್ ಬಾಸ್ನಲ್ಲಿ ಉಳಿಯುವ ಸಲುವಾಗಿ ಸಾಕಷ್ಟು ಜನ ಪ್ರೀತಿ ಪ್ರೇಮ ಅನ್ನೋದುಂಟು ರೂಪೇಶ್ ಶೆಟ್ಟಿ ಹಾಗೂ ಸಾನ್ಯಾ ಅಯ್ಯರ್ ಅವರದು ಒಂದು ಕೈ ಹೆಚ್ಚಾಗೇ ಹೋಗಿತ್ತು ಕೆಲವಾರಗಳ ಹಿಂದೆ ಈ ಇಬ್ಬರನ್ನು ಸುದೀಪ್ ಅವರು ತರಾಟೆಗೆ ತೆಗೆದುಕೊಂಡಿದ್ದೂ ಉಂಟು ಅಂದಿನಿಂದ ಇಬ್ಬರ ನಡುವೆ ಕೊಂಚ ಅಂತರ ಮೂಡಿದ್ದು ರೂಪೇಶ್ ಶೆಟ್ಟಿ ಅವರು ಸಾನ್ಯಾ ಅಯ್ಯರಿಂದ ಕೊಂಚ ದೂರವೇ ಉಳಿದರು ಇನ್ನು ಸಾನ್ಯಾ ಅಯ್ಯರ್ಗಿಂತ ಮನರಂಜನೆಯಲ್ಲಿ ಉಳಿದ ಸ್ಪರ್ಧಿಗಳೇ ಎಷ್ಟೋ ವಾಸಿ ಎಂದು ತಿಳಿದ ಬಿಗ್ ಬಾಸ್ ಈ ವಾರ ಸಾನ್ಯಾ ಅಯ್ಯರ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳುಹಿಸಿದ್ದಾರೆ ಈ ಮೂಲಕ ತಮ್ಮ ಬಿಗ್ ಬಾಸ್ ಜರ್ನಿ ಮುಗಿಸಿ ಆರೇ ವಾರಕ್ಕೆ ಮನೆಯಿಂದ ಹೊರ ನಡೆದಿದ್ದಾರೆ ಕಳೆದ ಬಾರಿ ಅಂದರೆ ಬಿಗ್ ಬಾಸ್ ಒ ಟಿ ಟಿ ಸೀಸನ್ನಲ್ಲಿ ಫಿನಾಲೆವರೆಗೂ ಇದ್ದ ಸಾನಿಯಾ ಅಯ್ಯರ್ ಈ ಸೀಸನ್ ಒಂಬತ್ತರಲ್ಲೂ ಫಿನಾಲೆವರೆಗೂ ಉಳಿಯುವ ಭರವಸೆ ಇಟ್ಟುಕೊಂಡಿದ್ದರು ಆದರೆ ಅವರ ಲೆಕ್ಕಾಚಾರ ತಲೆಕಳಗಾಗಿದ್ದು ಆರನೇ ವಾರದ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರ ನಡೆದಿದ್ದಾರೆ ಇನ್ನುಳಿದಂತೆ ದಿವ್ಯಾ ಉರುಡಗ ದೀಪಿಕಾ ದಾಸ್ ಅನುಪಮ ಗೌಡ ಕಾವ್ಯಶ್ರೀ ಅಮೂಲ್ಯ ಗೌಡ ರೂಪೇಶ್ ಶೆಟ್ಟಿ ರೂಪೇಶ್ ರಾಜಣ್ಣ ವಿನೋದ್ ಗೊಬ್ರಗಾಲ ಆರ್ಯವರ್ಧನ್ ಆರ್ಯವರ್ಧನ್ ಗುರುಜಿ ಪ್ರಶಾಂತ್ ಸಂಬರ್ಗಿ ಅರುಣ್ ಸಾಗರ್ ರಾಕೇಶ್ ಅಡಿಗ ಒಟ್ಟು ಹನ್ನೆರಡು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಜರ್ನಿಯನ್ನು ಮುಂದುವರೆಸಿದ್ದು ಮುಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗು ಯಾರು ಎಲಿಮಿನೇಟ್ ಆಗುವರು ಎಂದು ಕಾದು ನೋಡಬೇಕಿದೆ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು